ಸಿದ್ದರಾಮಯ್ಯನವರ ಕೋಲಾರದ ಸ್ಪರ್ಧೆಯ ಬಗ್ಗೆ. ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸುವುದರೊಂದಿಗೆ ಅಕ್ಕಪಕ್ಕದ ಉಳಿದ ವಿಧಾನಸಭಾ ಕ್ಷೇತ್ರಗಳು ಮತ್ತು ಉಳಿದ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ ಅಂತ ಕಾಂಗ್ರೆಸ್ ಒಳಗಡೆ ಒಂದು ಲೆಕ್ಕಾಚಾರ ಓಡಾಡ್ತಾ ಇದೆ. ಇಡೀ ಹಳೆ ಮೈಸೂರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಬಿ ಜೆ ಪಿಯವರು ಹಳೆ ಮೈಸೂರಿಗೆ ಸ್ಪೆಷಲ್ ಕಾನ್ಸಂಟ್ರೇಷನ್ ಇಟ್ಕೊಂಡಿದ್ದಾರೆ, ಅಮಿತ್ ಶಾ ಪರ್ಸ್ನಲಿ ಮಾನಿಟರ್ ಮಾಡ್ತಾರಂತೆ ಇತ್ಯಾದಿ ಇತ್ಯಾದಿ. ಅದಕ್ಕೆ ಕೌಂಟರೆ ಕೋಲಾರದಿಂದ ಸಿದ್ದರಾಮಯ್ಯನವರ ಸ್ಪರ್ಧೆ ಅನ್ನೋದು ಇವ್ರದ್ದು ಲೆಕ್ಕಾಚಾರ. ಕುರುಬರ ಜೊತೆ ಜೊತೆಗೆ ಇತರೆ ಹಿಂದುಳಿದ ವರ್ಗದ ಮತಗಳ ಕ್ರೋಢೀಕರಣ ಆಗುತ್ತೆ. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಸಿದ್ದರಾಮಯ್ಯನವರಿಗೆ ಹಿಡಿತಾ ಇದೆ. ಕೋಲಾರದ 6 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4ರಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಚಿಕ್ಕಬಳ್ಳಾಪುರದ 5 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4ರಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಸಿದ್ದರಾಮಯ್ಯನವರ ಸ್ಪರ್ಧೆಯಿಂದ ಇತರೆ ಹಿಂದುಳಿದ ವರ್ಗದ ಮತಗಳು ಮತ್ತು ದಲಿತ ಮತಗಳು ಕಾಂಗ್ರೆಸ್ ಕಡೆ ಬರ್ತವೆ. ಬಿ ಜೆ ಪಿಯ ಕನಸು ನನಸಾಗೋದಕ್ಕೆ ಈ ಸಲ ಬಿಡೋದಿಲ್ಲ ಅನ್ನೋದು ಕಾಂಗ್ರೆಸ್ಸಿನ ಲೆಕ್ಕಾಚಾರ. ಆದರೆ ಬಿ ಜೆ ಪಿ ಅವ್ರದ್ದು ಒಂದು ಕೌಂಟರ್ ಇದೆ, ದಲಿತ ಮತಗಳನ್ನು ಒನ್ ಸೈಡ್ ಆಗದಂತೆ ತಡೆಯಬಹುದು ಅಂತ. ಕಳೆದ ಸಲ ಹಿಂಗಾಗಬಾರ್ದು, ದಲಿತ ಮತಗಳು ಒನ್ ಸೈಡ್ ಆಗಬಾರ್ದು ಅಂತಲೇ ರಾಮುಲು ಸ್ಪರ್ಧೆ ಮಾಡಿದರು ಸಿದ್ದರಾಮಯ್ಯನವರ ವಿರುದ್ಧ. ಸಿದ್ದರಾಮಯ್ಯನವರು ತಿಣುಕಾಟದ ಗೆಲುವನ್ನು ಪಡೆದಿದ್ರು, ಒದ್ದಾಟದ ಗೆಲುವುದು. 5 ವರ್ಷ ಅಧಿಕಾರ ನಡೆಸಿ, 5 ವರ್ಷ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿ, ಅದು ಏನು ದೇವರಾಜ ಅರಸು ಅವರ ನಂತರ 5 ವರ್ಷ ಕಂಪ್ಲೀಟ್ ಮಾಡಿದಂಥ ಮೊಟ್ಟ ಮೊದಲ ಮುಖ್ಯಮಂತ್ರಿಯಾಗಿ ಚುನಾವಣೆಗೆ ಹೋದರೂ ಕೂಡ ಚಾಮುಂಡೇಶ್ವರಿಯಲ್ಲಿ ಸೋತರು, ಬಾದಾಮಿಯಲ್ಲಿ ಕೂದಲೆಳೆ ಅಂತರದಲ್ಲಿ ಗೆದ್ದರು, 1696 ಮತಗಳ ಅಂತರದ ಗೆಲುವು. ಅದಕ್ಕೆ ಕಾರಣ ಆಗಿದ್ದರು ಶ್ರೀರಾಮುಲು ಅವರನ್ನು ಸ್ಪರ್ಧಿಸುವಂತೆ ಮಾಡಿ ದಲಿತ ಮತಗಳ ಒನ್ ಸೈಡ್ ಆಗದಂತೆ ನೋಡಿಕೊಂಡಿತ್ತು. ಈ ಸಲವೂ ಕೂಡ ಅಂಥದ್ದೊಂದು ಸ್ಟ್ರಾಟಜಿ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿಯವರಿದ್ದಾರೆ. ಬೊಮ್ಮಾಯಿಯವರು ಕೇಳಿದ್ರೆ ಅದು ಅವ್ರ ವೈಯಕ್ತಿಕ ತೀರ್ಮಾನ, ಅವರು ಎಲ್ಲಾದರೂ ಸ್ಪರ್ಧೆ ಮಾಡಬಹುದು. ಕೋಲಾರದ ಜನ ತೀರ್ಮಾನ ಮಾಡ್ತಾರೆ ಯಾರನ್ನು ಗೆಲ್ಲಿಸಬೇಕು ಯಾರನ್ನು ಗೆಲ್ಲಿಸಬಾರ್ದು ಅಂತ. ಹೋಮ್ ಮಿನಿಸ್ಟ್ರೇ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದ್ರು, ಮುಖ್ಯಮಂತ್ರಿ ಆಗಿದ್ದವ್ರಿಗೆ ಚುನಾವಣೆಗೆ ಎಲ್ಲಿ ನಿಲ್ಲಬೇಕು ಅನ್ನೋ ಭಯ ಇದೆ, ಯಾಕೆ ಕ್ಷೇತ್ರ ಬದಲಾವಣೆ ಮಾಡಿದ್ರು ಅನ್ನೋ ಕಾರಣ ಸಿದ್ದರಾಮಯ್ಯನವರು ಹೇಳಬೇಕು ಅಂತ. ಅದರ ಜೊತೆಗೆ ಶ್ರೀನಾಥ್ ಅವರು ಮಾತಾಡಿದ್ರು. ಶ್ರೀನಾಥ್ ಅವರು ಈ ಸಲ ಕೋಲಾರದಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟು, ಜೆ ಡಿ ಎಸ್ದು ಒಂದು ವಿಚಿತ್ರ ಪರಿಸ್ಥಿತಿ ಇಲ್ಲಿ. ಶ್ರೀನಿವಾಸಗೌಡರು ಗೆದ್ದಿದ್ರು ಅಲ್ಲಿ ಕಳೆದ ಸಲ, ಭಾರೀ ಬಹುಮತದ ಗೆಲುವು, ಜೆ ಡಿ ಎಸ್ನಿಂದ ಗೆದ್ದಿದ್ರು, 82,000 ಓಟ್ ತಗೊಂಡಿದ್ರು, ಕಾಂಗ್ರೆಸ್ನ ವಿರುದ್ಧ 44,000 ಮತಗಳ ಅಂತರದಲ್ಲಿ ಗೆದ್ದಿದ್ರು. ಅದಾದ ಮೇಲೆ ಕುಮಾರಸ್ವಾಮಿ ಅವ್ರಿಗೂ ಏನೇನೋ ತಿಕ್ಕಾಟ ಬಂದು ಅವರು ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡ್ರು, ಜೆ ಡಿ ಎಸ್ನವರು ಉಚ್ಚಾಟನೆ ಮಾಡಿದ್ರು ಅವ್ರು ಬೇಡ ನೀನು ನಮ್ಮ ಪಕ್ಷಕ್ಕೆ ಅಂತ. ಅದಾದ ಮೇಲೆ ಜೆ ಡಿ ಎಸ್ಸಲ್ಲಿ ಹೊಸ ಕ್ಯಾಂಡಿಡೇಟ್ ಹುಡುಕಬೇಕು, ಶ್ರೀನಾಥ್ ಅನ್ನುವಂಥವ್ರನ್ನ ಹುಡುಕಿದೆ, ಒಕ್ಕಲಿಗ ಅಭ್ಯರ್ಥಿ ಶ್ರೀನಿವಾಸಗೌಡರ ಸಂಬಂಧಿಕ, ರಾಜಕೀಯಕ್ಕೆ ಹೊಸಬರು ಆದರೆ ಹತ್ತಿರದಿಂದ ರಾಜಕೀಯ ನೋಡಿದ್ದಾರೆ, ಚುನಾವಣಾ ರಾಜಕೀಯಕ್ಕೆ ಹೊಸಬರು. ಶ್ರೀನಾಥ್ ಅವರು ಮಾತಾಡಿದ್ರು ಇವತ್ತು, ಶ್ರೀನಿವಾಸ್ ಗೌಡರು ಕಾಂಗ್ರೆಸ್ಸಿಗೆ ಹೋದರೆ ಒಕ್ಕಲಿಗರೆಲ್ಲ ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅಂತಲ್ಲ, ಜೆ ಡಿ ಎಸ್ ಮತಗಳು ಸಾಲಿಡ್ ಆಗಿ ಜೆ ಡಿ ಎಸ್ಗೆ ಉಳ್ಕೊಂಡಿದ್ದಾವೆ, ನನಗೆ ಬರ್ತವೆ ಅಂತ ಹೇಳಿದ್ರು. ಕೇಳಿಸ್ಕೊಳ್ಳಿ 3 ಜನರ ಮಾತುಗಳನ್ನು. ಪ್ರತಿಯೊಬ್ಬ ರಾಜಕಾರಣಿ ಅದು ವಿಶೇಷವಾಗಿ ನಾಯಕರ ನಡೆ ಚುನಾವಣೆಯಲ್ಲಿ ವರ್ಗಾಯಿಸ್ತದೆ. ನನ್ನನ್ನು ಸಮೇತವಾಗಿ ನಾವು ಎಲ್ಲಿ ನಿಲ್ತೀವಿ ಅನ್ನೋದರಿಂದ ಹಿಡಿದು ನಮ್ಮ ನಿರ್ಣಯಗಳು, ನಮ್ಮ ನಿಲುವುಗಳು, ಹಿಂದೆ ನಾವೆಲ್ಲ ಏನು ಮಾಡಿದ್ದೀವಿ ಅವೆಲ್ಲವೂ ಕೂಡ ವರ್ಗಾಯಿಸ್ತದೆ. ಈಗ ಅವರು ಕೋಲಾರ ಆಯ್ಕೆ ಮಾಡಿದ್ದಾರೆ, ಅದರ ಬಗ್ಗೆ ನನ್ನ ವ್ಯಾಖ್ಯಾನ ಇಲ್ಲ, ಅದು ಅವ್ರ ಸರ್ವ ಸ್ವತಂತ್ರ ಮತ್ತು ಅವ್ರ ಪಕ್ಷಕ್ಕೆ ಬಿಟ್ಟಿರುವಂಥದ್ದು. ಇದ್ರ ಬಗ್ಗೆ ತೀರ್ಮಾನ ಮಾಡೋದು ಕೋಲಾರ ಜನತೆ, ಕೋಲಾರ ಜನತೆ ತೀರ್ಮಾನ. ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ. ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹುಡುಕಾಟ ನಡೆಯುತ್ತಲ್ಲ, ಅದು ಯೋಚನೆ ಮಾಡಬೇಕಾದಂಥದ್ದು. ಅವರಿಗೆ ಒಂದು ಸ್ಥಿರವಾದಂಥ ನೆಲೆ ಇಲ್ಲ, ಎಲ್ಲೋ ನಿಲ್ಲಕ್ಕೆ ಭಯ. ಹಾಗಾಗಿ ಕಳಸಾರಿ ನಿಂತಂಥ ಸ್ಥಳವನ್ನು ಅವರು ಬದಲಾಯಿಸ್ತಾ ಇದ್ದಾರೆ. ಅಲ್ಲಿ ಯಾಕೆ ಬದಲಾಯಿಸ್ಲಿಕ್ಕೆ ಏನು ಕಾರಣ ಅಂತಲೂ ಕೂಡ ಅವ್ರು ಹೇಳಬೇಕು. ಯಾಕಂದರೆ ಅವರ ಜನಾನುರಾಗಿತನ ಕಮ್ಮಿ ಆಯಿತಾ ಏನಾಯಿತು ಅಂತೇಳಿ ಅವ್ರು ಹೇಳ. ಜೆ ಡಿ ಎಸ್ನ ಭದ್ರಕೋಟೆ ಕೋಲಾರ ವಿಧಾನಸಭಾ ಕ್ಷೇತ್ರ, ಮೂಲತಃ ಕುಮಾರಣ್ಣರ ಒಂದು ಸಿದ್ಧಾಂತಗಳು, ಆಶಯಗಳು, ಪಂಚರತ್ನ ಯೋಜನೆಗಳು ಮತ್ತು ಜನತಾದಲ್ಲಿ ಇದಾಗಲು ಹಲವಾರು ಕಾರ್ಯಕ್ರಮಗಳು, ಜನಪರ ಕಾರ್ಯಕ್ರಮಗಳು ನಮ್ಮೆಲ್ಲ ಕೈ ಹಿಡಿತವೆ, ಅವೇ ಶ್ರೀರಕ್ಷೆ. ಈ ನಿಟ್ಟಿನಲ್ಲಿ ಪಕ್ಷ ಮತ್ತು ನಾನು ಸ್ವತಃ ನನ್ನ ಒಂದು ವೈಯಕ್ತಿಕ ವರ್ಚಸ್ಸಲ್ಲಿ ನಾನು ಚುನಾವಣೆ ಎದುರಿಸ್ಲಿಕ್ಕೆ ಸಿದ್ಧನಿದ್ದೀನಿ. ನೇರ ಎದುರಾಳಿ ಈಗ ಕಾಂಗ್ರೆಸ್ಸೇ ನೇರ ಎದುರಾಳಿ, ನಮಗೆ ಬೇರೆ ಯಾವುದು ನಮಗೆ ಎದುರಾಳಿ ಬರೋದಿಲ್ಲ. ಕಾಂಗ್ರೆಸ್ ಅನ್ನೋ ಎದುರಾಳಿ ಯಾರೇ ಅಭ್ಯರ್ಥಿ, ಯಾವುದೇ ನಮ್ಮ ಕಾಂಗ್ರೆಸ್ಸಲ್ಲಾಗಿರ್ಬೋದು, ಬಿ ಜೆ ಪಿಯಲ್ಲಾಗಿರ್ಬೋದು, ಯಾರೇ ಅಭ್ಯರ್ಥಿ ಆಗಿದ್ರು ಕೂಡ ನಮ್ಮ ಅಭ್ಯರ್ಥಿ ಸಿ ಎಂ ಆರ್ ಶ್ರೀನಾಥ್ ಅನ್ನೋದನ್ನೇ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಹಂತಕ್ಕೂ ಬದಲಾವಣೆ ಪ್ರಶ್ನೆಯೇ ಬರೋದಿಲ್ಲ.
ಅದನ್ನು ಚುನಾವಣೆಯನ್ನು ನಿಲ್ಲಿಸ್ಲಿಕ್ಕೆ ಸಿದ್ಧ ಇದ್ದೀನಿ. ಯಾರೇ ಅಭ್ಯರ್ಥಿ ಆದರೂ ಕೂಡ ಕುಮಾರಣ್ಣ ಹೇಳಿರೋ ಪ್ರಕಾರ ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದಾರೆ, ನಾನು ನಂಬಿಕೆ ಉಳಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.